ಒಂದು ಹೆಜ್ಜೆ ಹಿಂದೆ ಇಟ್ಟು ನೋಡು, ತುಂಬಾ ದೂರ ಸಾಗ್ತೀಯಾ? ಒತ್ತಡ ಇಲ್ಲದೆ ಇರೋ ಉದ್ಯೋಗ ಇಲ್ಲ, ನಷ್ಟ ಇಲ್ಲದೆ ಇರೋ ವ್ಯಾಪಾರ ಇಲ್ಲ, ಕಷ್ಟ ಇಲ್ಲದೆ ಇರೋ ವ್ಯವಸಾಯ ಇಲ್ಲ, ನೋವು ಕೊಡದೆ ಇರೋ ಸಂಬಂಧ ಇಲ್ಲ, ಸಮಸ್ಯೆ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ. ಇವೆಲ್ಲ ಇದ್ರೇನೆ ಜೀವನ ಅಲ್ವಾ? ಕಾಲ ಕಳೆದೋಗುತ್ತೆ, ನೆನಪುಗಳು ಮಾಸಿ ಹೋಗ್ತವೆ, ಭಾವನೆಗಳು ಬದಲಾಗ್ತವೆ, ಜೊತೆಲಿರೋರು ಎಲ್ಲರೂ ದೂರ ಆಗ್ತಾರೆ. ಆದರೆ ಹೃದಯಕ್ಕೆ ಆಗಿರೋ ಗಾಯ ಮಾತ್ರ ವಾಸಿ ಆಗಲ್ಲ. ಈ ಪ್ರಪಂಚದಲ್ಲಿ ನಾವು ಕೊಂಡ್ಕೊಳ್ಳೋಕ್ಕಾಗದೇ ಇರೋದು ಏನಾದರೂ ಒಂದಿದ್ರೆ ಅದು ಗೌರವ ಮಾತ್ರ. ಅದನ್ನು ಸಂಪಾದಿಸಬೇಕೇ ಹೊರತು ಅದನ್ನು ದುಡ್ಡಿಂದ ಆಗಲಿ ಇನ್ಫ್ಲೂಯೆನ್ಸಿಂದ ಆಗಲಿ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೈಜಾರಿ ಹೋಗಿರೋ ಸಂಬಂಧ, ನಾಲಿಗೆಯಿಂದ ಜಾರಿರೋ ಮಾತು ಯಾವತ್ತೂ ವಾಪಸ್ ಬರಲ್ಲ. ಅದಕ್ಕೆ ಮಾತಾಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಿ ಮಾತಾಡು. ಜೀವನದಲ್ಲಿ ಯಾವಾಗಲೂ ಅನ್ಕೊಳ್ದೇ ಇರೋ ಸಮಸ್ಯೆಗಳೇ ಎದುರಾಗ್ತಾ ಇರ್ತವೆ. ಅವನ್ನು ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಕಲಿಯೋದೆ ಜೀವನ. ಯಾವುದರಲ್ಲೂ ಸೋಲು ಗೆಲುವು ಅನ್ನೋದಿರಲ್ಲ, ಕೇವಲ ಪಾಠ ಅನುಭವಗಳು ಮಾತ್ರನೇ ಇರ್ತವೆ. ಬಂಧ ಸಂಬಂಧಗಳು ಯಾವತ್ತೂ ಸ್ಟ್ರಾಂಗೆ, ಆದರೆ ಸ್ವಾರ್ಥ ಅವನ್ನ ಬಲಹೀನ ಮಾಡಿಬಿಡ್ತವೆ. ನೀವು ನಿಮ್ಮ ಬಲಹೀನತೆ ಬಗ್ಗೆ ನೋವಲ್ಲಿ ಒಂಟಿಯಾಗಿದ್ದಾಗ ಮಾತ್ರನೇ ತಿಳ್ಕೊಳ್ಳೋಕ್ಕಾಗೋದು. ಒಂದು ಸಲ ಮನುಷ್ಯ ಸತ್ತೋದ್ರೆ ಮಾತಾಡಬೇಕು ಅನ್ನೋ ಯೋಚನೆ ಕೂಡ ಸತ್ತೋಗುತ್ತೆ. ಪರಿಸ್ಥಿತಿ ಅನ್ನೋ ಪಾಠಶಾಲೆ ಮಾತ್ರನೇ ಮನುಷ್ಯನಿಗೆ ವಾಸ್ತವ ರಿಯಾಲಿಟಿ ಅನ್ನೋ ಪಾಠನ ಕಲಿಸುತ್ತೆ. ಅವರ ತಪ್ಪು ಒಪ್ಪುಗಳನ್ನು ಸಹಿಸ್ಕೊಂಡಷ್ಟು ದಿನ ನಾವು ಒಳ್ಳೆಯವರೇ. ಯಾವಾಗ ತಪ್ಪನ್ನು ತಪ್ಪು ಅಂತ ಹೇಳಿ ಸರಿ ಮಾಡಬೇಕು ಅಂತ ನೋಡ್ತೀವೋ, ಆವಾಗಲೇ ನಮ್ಮಲ್ಲಿರೋ ಚಿಕ್ಕ ಪುಟ್ಟ ಲೋಪಗಳನ್ನು ಕೆದಕಿ ಅವನ್ನು ಪ್ರಪಂಚಕ್ಕೆ ಬೇರೆ ರೀತಿನೇ ಪರಿಚಯ ಮಾಡಿಸ್ತಾರೆ. ಅಲ್ಲಿವರೆಗೂ ನಾವು ತೋರಿಸಿರೋ ಪ್ರೀತಿ ಅಭಿಮಾನಕ್ಕೆ ಕಾಲ್ ಧೂಳಿಗಿರೋ ಬೆಲೆನೂ ಇರಲ್ಲ. ಇದೇ ಈ ಮನುಷ್ಯನ ಸಂಸ್ಕೃತಿ. ನಮ್ಮ ಜೀವನದಲ್ಲಿ ಸಂತೋಷಕ್ಕೆ ಆಗಲಿ ದುಃಖಕ್ಕೆ ಆಗಲಿ ಕಾರಣ ಒಂದೇ, ಬೇರೆಯವ್ರ ಮೇಲೆ ನಾವಿಟ್ಕೊಳ್ಳೋ ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್ಸ್. ಅರ್ಥ ಮಾಡ್ಕೊಳ್ಳೋ ಗುಣ ಇದ್ದರೆ ನಮ್ಮ ಮೌನ ಕೂಡ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ಳದೇ ಇರೋ ಗುಣ ಇದ್ದರೆ ಪ್ರತಿ ಮಾತು ಅಪಾರ್ಥನೇ. ಒಂದೊಂದು ಸಲ ನಮ್ಮ ಒಳ್ಳೆತನನೇ ನಮ್ಮನ್ನು ಒಬ್ಬಂಟಿಗನನ್ನಾಗಿ ಮಾಡಿಬಿಡುತ್ತೆ. ಅದು ನಮಗೆ ಅರ್ಥ ಆಗಲ್ಲ. ಅರ್ಥ ಆಗೋ ಅಷ್ಟೊತ್ತಿಗೆ ನಮ್ಮ ಹತ್ರ ಏನು ಮಿಕ್ಕಿರಲ್ಲ. ಕಣ್ಣಲ್ಲಿ ನೀರು, ಎದೆಯಲ್ಲಿ ನೋವು ಬಿಟ್ಟರೆ